ಭಾರತ ದೇಶದ ಕರ್ನಾಟಕ ರಾಜ್ಯದ ಬಳ್ಳಾರಿಯ ಸಂಡೂರು ಉತ್ತರ ಕರ್ನಾಟಕದ ಕಾಶ್ಮೀರವೆಂದೇ ಖ್ಯಾತಿಯನ್ನು ಪಡೆದಿದೆ. ಇಂತಹ ಸಂಡೂರಿನ ಪರಿಸರವನ್ನು ಒಮ್ಮೆ ನೋಡೋಣ. ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರು ಸಂಡೂರಿಗೆ ಭೇಟಿ ಕೊಟ್ಟಾಗ ಸಿ ಸಂಡೂರಿನ್ ಸೆಪ್ಟೆಂಬರ್ ಎಂದು ಕರೆ ಕೊಟ್ಟರು. ಅರಸರ ಆಳ್ವಿಕೆಯ ನಂತರ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭವಾದಾಗ ಸಂಡೂರನ್ನು ಒಂದು ದೇಶವಾಗಿ ಆಳಲ್ಪಟ್ಟ ಇತಿಹಾಸಕ್ಕೆ ಈ ಹಣವೇ ಸಾಕ್ಷಿ. ಸಂಡೂರಿನ ಬೆಟ್ಟಗಳಲ್ಲಿ ಒಂದಾದ ಸ್ವಾಮಿ ಮಲೈ ಅರಣ್ಯ ಕ್ಷೇತ್ರವು ದಟ್ಟವಾದ ಅಭಯಾರಣ್ಯದಿಂದ ಇಡೀ ಉತ್ತರ ಕರ್ನಾಟಕಕ್ಕೆ ಆಮ್ಲಜನಕವನ್ನು ಉತ್ಪಾದಿಸುವ ಕಾರ್ಖಾನೆಯಾಗಿದೆ. ವರ್ಷಪೂರ್ತಿ ಮಳೆ ಸುರಿಯುತ್ತಾ ಸಮೃದ್ಧಿಯಿಂದ ಕೂಡಿದ ಅಭಯಾರಣ್ಯ ಇದಾಗಿದೆ. ಈ ಭಾಗದ ಅರಣ್ಯ ಪ್ರದೇಶದ ದಟ್ಟವಾದ ಕಾಡಿನಲ್ಲಿ ಅಪರೂಪದ ವನ್ಯಜೀವಿಗಳು, ಸಸ್ಯರಾಶಿಗಳು, ಕಾಡು ಮೃಗಗಳು, ಔಷಧಿಯ ಗಿಡಮೂಲಿಕೆಗಳು ಸೇರಿದಂತೆ ನಾನಾ ಜಾತಿಯ ಪಕ್ಷಿ ಸಂಕುಲಗಳನ್ನು ಹೊಂದಿರುವಂತಹ ಈ ಬೆಟ್ಟದ ಸೌಂದರ್ಯ ವರ್ಣಾತೀತ. ರಾಜವಂಶಸ್ಥರು ಹಾಗೂ ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಸಚಿವರಾದ ದಿವಂಗತ ಶ್ರೀ ಎಂ ವೈ ಗೋರ್ಭಡೆರವರ ಛಾಯಾಗ್ರಹಣದಲ್ಲಿ ಸೆರೆ ಹಿಡಿದ ಅಪರೂಪದ ವನ್ಯ ಸಂಕುಲದ ಚಿತ್ರಗಳು ಸಂಡೂರಿನ ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತವೆ. ಇಲ್ಲಿನ ಪ್ರತಿಯೊಂದು ಸಸ್ಯ ಜೀವರಾಶಿಗಳು, ಜನಸಂಪನ್ಮೂಲಗಳು ಒಂದೊಂದು ರೀತಿಯ ಔಷಧೀಯ ಗುಣಗಳನ್ನು ಉತ್ಪಾದಿಸುವ ಶಕ್ತಿ ಹೊಂದಿವೆ. ಈ ರೀತಿಯ ವೈದ್ಯಕೀಯ ವನಸಂಪತ್ತನ್ನು ಹೊಂದಿರಲು ಪ್ರಮುಖ ಕಾರಣವೇನೆಂದರೆ ಈ ಬೆಟ್ಟದ ಗರ್ಭದಲ್ಲಿರುವ ಕಬ್ಬಿಣದ ಅದಿರು. ಸಂಡೂರಿನಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ ಹಕ್ಕಬುಕ್ಕರು ನಿರ್ಮಿಸಿದ, ಶ್ರೀಕೃಷ್ಣದೇವರಾಯರು ಆಳಿದ ಹಂಪೆ ಇದೆ. ಇಷ್ಟೊಂದು ಇತಿಹಾಸವಿರುವ ಸಂಡೂರಿನಲ್ಲಿ ಪುರಾತತ್ವ ದೇವಾಲಯಗಳು ಹಾಗೂ ಪುಣ್ಯತೀರ್ಥಗಳಿಗೆ ಯಾವುದೇ ಕೊರತೆ ಇಲ್ಲ. ಸುಮಾರು 9 ಪುಣ್ಯತೀರ್ಥ ಕ್ಷೇತ್ರಗಳನ್ನು ಒಳಗೊಂಡ ನಮ್ಮ ಸಂಡೂರು ಒಂದು ಅದ್ಭುತವೇ ಸರಿ. ಸಂಡೂರು ತಾಲೂಕಿನ ಸ್ವಾಮಿ ಮಲೈ ಅರಣ್ಯ ಕ್ಷೇತ್ರದ ಬೆಟ್ಟದ ಮಧ್ಯೆ ನೆಲೆಸಿರುವ ಐತಿಹಾಸಿಕ ಶ್ರೀ ಕುಮಾರಸ್ವಾಮಿ ದೇವಸ್ಥಾನವನ್ನು ಕ್ರಿಸ್ತಶಕ 7 ಹಾಗೂ 8ನೇ ಶತಮಾನದಲ್ಲಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು ಪಾರ್ವತೀದೇವಿ ಹಾಗೂ ಶ್ರೀ ಕುಮಾರಸ್ವಾಮಿ ದೇವಾಲಯಗಳನ್ನು ನಿರ್ಮಿಸಿದರು. ದಕ್ಷಿಣ ಭಾರತದಲ್ಲಿ ಎಲ್ಲಿಯೂ ಹೆಚ್ಚಾಗಿ ಕಾಣದ ನಮ್ಮ ರಾಷ್ಟ್ರ ಪಕ್ಷಿ ನವಿಲು ಈ ನಮ್ಮ ಸಂಡೂರಿನ ಅರಣ್ಯ ಪ್ರದೇಶದಲ್ಲಿ ಸಾಕಷ್ಟು ಕಾಣ ಸಿಗುತ್ತದೆ ಹಾಗೂ ನವಿಲು ಸ್ವಾಮಿ ಎಂದೇ ಪ್ರಖ್ಯಾತಿ ಕೂಡ ಇದೆ. ಪ್ರತಿ 12 ವರ್ಷಗಳಿಗೊಮ್ಮೆ ಬೆಳೆಯುವ ನೀಲಕುರಂಜಿ ಹೂಗಳನ್ನು ಈ ಬೆಟ್ಟದಲ್ಲಿ ಮಾತ್ರ ನಾವು ಕಾಣಬಹುದು. ಹೆಚ್ಚಿನ ಖನಿಜಾಂಶದಿಂದ ಕೂಡಿದ ಈ ಪ್ರದೇಶದಲ್ಲಿ ಇಂತಹ ಅಪರೂಪದ ಹೂಗಳು ಅವೆಷ್ಟೋ. ಇಲ್ಲಿನ ಪರಿಸರ ಸೌಂದರ್ಯಕ್ಕೆ ಸೋಲದವರು ಯಾರೂ ಇಲ್ಲ. ಸಿನಿ ಜಗತ್ತನ್ನು ಸಹ ಕೈಬೀಸಿ ಕರೆದ ಉದಾಹರಣೆಗಳು ಸಾಕಷ್ಟಿವೆ. ಪ್ರಾಚೀನ ಹಾಗೂ ಪುರಾತನದ ಇಲ್ಲಿಯ ದೇವಾಲಯಗಳಿಗೆ ಧಾರ್ಮಿಕವಾಗಿ ರಾಜ್ಯಾದ್ಯಂತ ಭಕ್ತರನ್ನು ಹೊಂದಿರುವುದಲ್ಲದೆ ಹೊರ ರಾಜ್ಯಗಳಲ್ಲಿಯೂ ಸಹ ಭಕ್ತರ ಆರಾಧ್ಯ ದೈವವಾಗಿದೆ. ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಭಕ್ತಾದಿಗಳ ಮನೆ ದೈವವಾದ ಶ್ರೀ ಕುಮಾರಸ್ವಾಮಿಗೆ ಹಲವು ನಾಮಗಳಿವೆ. ಅವುಗಳಲ್ಲಿ ದೇವಸೇನಾಧಿಪತಿ, ಲೋಹಗಿರೀಶ, ಸ್ಕಂದ ಪುರವಾಸ, ಸುಬ್ರಹ್ಮಣ್ಯ, ಕಾರ್ತೀಕ ಹಾಗೂ ಮುಂತಾದವುಗಳು. ಅಧಿಕ ಮಾಸದಲ್ಲಿ ಸೂಚಿಸಲ್ಪಡುವ 5 ವರ್ಷಗಳಲ್ಲಿ 2 ಬಾರಿ ಕಾರ್ತೀಕ ಮಾಸದಂದು ಜಾತ್ರಾ ಮಹೋತ್ಸವ ನಡೆಯುತ್ತದೆ. 1978ರಲ್ಲಿ ದೇವರಾಜ ಅರಸರವರ ಆಡಳಿತ ಸರ್ಕಾರವು ಐತಿಹಾಸಿಕ ಸಂರಕ್ಷಿತ ಸ್ಮಾರಕಗಳಿಗೆ ಗಣಿಗಾರಿಕೆಯಿಂದ ತೊಂದರೆ ಉಂಟಾಗಬಾರದೆಂಬ ಉದ್ದೇಶದಿಂದ ಸ್ಮಾರಕಗಳಿಂದ ಸುಮಾರು 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಗೆ ಅವಕಾಶ ಕೊಡಬಾರದು ಎಂದು ಆದೇಶ ಹೊರಡಿಸುತ್ತದೆ. ಗಣಿಗಾರಿಕೆ ಪ್ರಾರಂಭವಾದ ಸಮಯದಲ್ಲಿ ಕೇವಲ ಬೆರಳೆಣಿಕೆಯಷ್ಟು, ಅಂದರೆ 8-10 ಗಣಿ ಕಂಪನಿಗಳಿದ್ದವು. ಕ್ರಮೇಣ ಇದ್ದಕ್ಕಿದ್ದಂತೆ 2003ರ ಹೊತ್ತಿಗೆ 80-90 ಗಣಿ ಕಂಪನಿಗಳು ಚಟುವಟಿಕೆಗೆ ಪ್ರಾರಂಭಿಸಿದವು. ಆಗಿನ ಮುಖ್ಯಮಂತ್ರಿ ಶ್ರೀ ಎಸ್ಎಂ ಕೃಷ್ಣಾರವರ ಸರ್ಕಾರವು ಬಳ್ಳಾರಿ, ಸಂಡೂರು, ಹೊಸಪೇಟೆಯ ಸುತ್ತಮುತ್ತಲಿನ ಅರಣ್ಯ ಪ್ರದೇಶಗಳಲ್ಲಿ ಗಣಿಗಾರಿಕೆ ನಡೆಸಲು ಅನುಮೋದನೆ ನೀಡಿದ್ದರು.
ದುರಾದೃಷ್ಟವೆಂದರೆ 2015 ಆಡಳಿತ ಸರ್ಕಾರವು ಗಣಿ ಲಾಭಿಗೆ ಮಣಿದು ಸ್ಮಾರಕಗಳಿಂದ 2 ಕಿಲೋಮೀಟರ್ ಅಂತರವಿದ್ದ ಗಣಿಗಾರಿಕೆಯನ್ನು 300 ಮೀಟರ್ಗೆ ಇಳಿಸಿ ಗಣಿ ಕಂಪನಿಗಳಿಗೆ ಅನುವು ಮಾಡಿಕೊಡುತ್ತದೆ. ಸುಪ್ರೀಂ ಕೋರ್ಟಲ್ಲಿ ಇದ್ದಂಥದ್ದು ಯಾವುದು 2 ಗಣಿ ಗುತ್ತಿಗೆ ಕಂಪನಿಗಳು ರದ್ದಾಗುತ್ತೆ, ಅದೇ ಗಣಿ ಗುತ್ತಿಗೆ 6 ತಿಂಗಳಲ್ಲಿ ಅವರಿಗೆ ಸಿಗುತ್ತೆ. ಐತಿಹಾಸಿಕ ಸಂರಕ್ಷಿತ ಸ್ಮಾರಕಗಳಿಗೆ ಗಣಿಗಾರಿಕೆಯಿಂದ ತೊಂದರೆ ಉಂಟಾಗಬಾರದೆಂದು ಘನ ಸುಪ್ರೀಂ ಕೋರ್ಟ್ ಕರ್ನಾಟಕ ರಾಜ್ಯ ಪ್ರಾಚೀನ ಪುರಾತತ್ವ ಇಲಾಖೆಯ ವ್ಯಾಪ್ತಿಗೆ ಸೇರಿರುವ ಹೊಸಪೇಟೆ ತಾಲೂಕಿನ ಶ್ರೀ ಜಂಬುನಾಥ ದೇವಸ್ಥಾನದ ಸಮೀಪದಲ್ಲಿಯೇ ಗಣಿ ಚಟುವಟಿಕೆಗಳಿಂದ ಧಕ್ಕೆಯಾಗುವುದನ್ನು ರಕ್ಷಿಸುವಂತೆ ಭಕ್ತರು ಘನ ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿತ್ತು. ಸುದೀರ್ಘ ವಿಚಾರಣೆಯ ನಂತರ ಘನ ಸುಪ್ರೀಂ ಕೋರ್ಟ್ ದಿನಾಂಕ 1/7/2013 ಅಂತಿಮ ಆದೇಶದಲ್ಲಿ ಸ್ಪಷ್ಟವಾಗಿ ನಿರ್ದೇಶಿಸಿದೆ. 1958 ಕೇಂದ್ರ ಸ್ಮಾರಕ ರಕ್ಷಣಾ ಕಾಯ್ದೆ ಅನುಸಾರವಾಗಿ 2 ಕಿಲೋಮೀಟರ್ನಿಂದ 10 ಕಿಲೋಮೀಟರ್ವರೆಗೆ ಯಾವುದೇ ತರಹದ ಉದ್ಯಮಿ ಚಟುವಟಿಕೆಗಳನ್ನು ನಿಷೇಧಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಆದರೆ ಕೇಂದ್ರ ಸರ್ಕಾರವು ಕೇವಲ ಗಣಿ ಬಂಡವಾಳ ಶಾಹಿಗಳಿಗೆ ಅನುಕೂಲ ಮಾಡಿಕೊಡುವಲ್ಲಿ ಆಸಕ್ತಿ ತೋರಿತೆ ವಿನಃ ಘನ ಸುಪ್ರೀಂ ಕೋರ್ಟ್ ಆದೇಶವನ್ನು ನಿರ್ಲಕ್ಷಿಸಿ ಗಣಿ ಉದ್ಯಮಿದಾರರಿಗೆ ಕಾನೂನು ಕಟ್ಟಣೆಗಳನ್ನು ಮೀರಿ ನ್ಯಾಯಾಲಯಗಳ ಆದೇಶವನ್ನು ಗಾಳಿಗೆ ತೂರುವಂತೆ ಮಾಡಿದೆ. ಇದರ ಪರಿಣಾಮ ಸಂಡೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಪರಿಸ್ಥಿತಿ ಹಾಗೂ ಜನರ ಆರೋಗ್ಯ ಸಮಸ್ಯೆಗಳು ತಲೆ ಎತ್ತಿ ನಿಲ್ಲುವಂತಾಯಿತು. ಶ್ರೀ ಕುಮಾರಸ್ವಾಮಿ ದೇವಸ್ಥಾನದಿಂದ 640 ಮೀಟರ್ ಅಂತರದಲ್ಲಿರುವ ಮೈನಿಂಗ್ ಕಂಪನಿ ವಿಭೂತಿ ಕಣಿಯಿಂದ ಕೇವಲ 200 ಮೀಟರ್ ಅಂತರದಲ್ಲಿದೆ. ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಒಯಾಸಿಸ್ ಎಂದೇ ಕರೆಸಿಕೊಂಡ ಸಂಡೂರು ಅಕ್ರಮ ಗಣಿಗಾರಿಕೆಯಿಂದ ಗಣಿದಣಿಗಳ ಹಣದ ವ್ಯಾಮೋಹಕ್ಕೆ ಬಲಿಯಾಗಿ ಅರಣ್ಯ ಸಂಪತ್ತು ನಾಶವಾಗಿ ಪರಿಸರ ಮಾಲಿನ್ಯ ಪ್ರಾಣಿ ಸಂಕುಲ ಸರ್ವನಾಶವಾಗಿದೆ. ಹಚ್ಚ ಹಸಿರಿನ ಒದಕೆಯಂತಿದ್ದ ಕಾಡು ಗಣಿ ಕೆಂದುಳಿನಿಂದ ಕೆಂಪುವನವಾಗಿದೆ. ಖನಿಜ ಸಂಪತ್ತನ್ನು ಸರಬರಾಜು ಮಾಡುವ ವಾಹನಗಳ ಆರ್ಭಟಕ್ಕೆ ವರ್ಷಕ್ಕೆ 100ರಿಂದ 200 ಜನ ರಸ್ತೆಯ ಅಪಘಾತದಲ್ಲಿ ಮರಣ ಹೊಂದಿದ್ದು ಇವುಗಳ ದಾಖಲೆಗಳು ಬಳ್ಳಾರಿಯ ಓಪಿಡಿಯ ಆಸ್ಪತ್ರೆಯಲ್ಲಿ ಸಿಗುತ್ತದೆ. ಇದು ಕಮ್ಮತ್ತೂರು ಗ್ರಾಮ. ಗಣಿಗುಂಡಿಯಲ್ಲಿ ಬಿದ್ದು ವಿನಾಶದ ಅಂಚಿನಲ್ಲಿದೆ. ICUನಲ್ಲಿರುವ ಈ ಗ್ರಾಮಕ್ಕೆ ಆಲ್ರೆಡಿ ಆಕ್ಸಿಜನ್ ತೆಗೆದಾಗಿದೆ. ಇದನ್ನು ಪೋಸ್ಟ್ಮಾರ್ಟಮ್ ಮಾಡಬೇಕಷ್ಟೆ. ಇದು ರಾಮಗಡ. ಗಣಿಗಾರಿಕೆಯಿಂದ ನಲುಗಿ ಅಳುವಿನ ಅಂಚಿನಲ್ಲಿರುವ ಮತ್ತೊಂದು ಊರು. ಗಣಿಮಣ್ಣನ್ನು ಹೊತ್ತೊಯ್ಯಲು ಸಾಲಾಗಿ ನಿಂತಿರುವ ವಾಹನಗಳು. ವಿದ್ಯಾಭ್ಯಾಸ ಕುಂಠಿತವಾಗಿ ಅನಕ್ಷರತೆಯಿಂದ ಕೂಡಿದ ಜನ ಹೊಟ್ಟೆಪಾಡಿಗಾಗಿ ವಾಹನ ಚಾಲನೆಯನ್ನೇ ಮುಖ್ಯ ಕಸುಬಾಗಿ ಮಾಡಿಕೊಂಡಿದ್ದಾರೆ. ಕೆಂದುಳಿನಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿರುವ ಗಣಿ ಕಾರ್ಮಿಕರು ವಾಸ್ತವತೆಯನ್ನು ಅರಿಯದ ಮುಗ್ಧ ಕಾರ್ಮಿಕರು. ತಮ್ಮ ಈ ಒಂದು ಕೆಲಸದಿಂದ ಗಣಿದಣಿಗಳು ಪುಷ್ಪಕ ವಿಮಾನದಲ್ಲಿ ಹಾರಾಡುತ್ತಿರುವ ಸಂಗತಿ ಅವರಿಗೆ ಹೇಳಿದರೂ ಅರ್ಥವಾಗುವುದಿಲ್ಲ. ಏಕೆಂದರೆ ಮಾತುಗಳು ಪ್ರವಚನಗಳು ಅವರ ಹೊಟ್ಟೆ ಯಾವತ್ತೂ ತುಂಬಿಸುವುದಿಲ್ಲ. ಅರಣ್ಯ ಪ್ರದೇಶಗಳಲ್ಲಿನ ಗಣಿಗಾರಿಕೆಯಿಂದ ಅಲ್ಲಿನ ವನ್ಯಜೀವಿಗಳಿಗೆ ಆಹಾರ ಸಿಗದೆ ನಾಡಿಗೆ ಬಂದು ಮನುಷ್ಯರನ್ನು ತಮ್ಮ ಆಹಾರವನ್ನಾಗಿಸಿಕೊಂಡ ನಿದರ್ಶನಗಳು ತುಂಬ ಇವೆ. ಗಣಿಗಾರಿಕೆ ಮಾಡಲು ಕಾನೂನಿನ ಪ್ರಕಾರ ಇರುವ ಬ್ಲಾಸ್ಟಿಂಗ್ ಮಿತಿಯನ್ನು ಮೀರಿ ಹೆಚ್ಚು ಸ್ಫೋಟಕ ಸಿಡಿಮದ್ದುಗಳನ್ನು ಉಪಯೋಗಿಸುವುದರಿಂದ ಆ ಶಬ್ದಕ್ಕೆ ಭೂಗರ್ಭ ನಾಶ, ಪ್ರಾಣಿ ಪಕ್ಷಿಗಳ ನಾಶ, ಒಳಜಲ ಸಂಪನ್ಮೂಲ ಕೊರತೆ, ಭೂ ಒಳಭಾಗ ಉಷ್ಣತೆಯ ತೀವ್ರತೆ ಹೆಚ್ಚಾಗುವುದು, ಇದೆಲ್ಲ ಯಾರಿಗೆ ಬೇಕು? ಅಧಿಕಾರ ಮುಗಿಯುವುದರ ಒಳಗಾಗಿ ಖನಿಜವನ್ನು ರಫ್ತು ಮಾಡಿ ಹಣ ಸಂಪಾದಿಸುವುದೊಂದೇ ಅಧಿಕಾರಿಗಳ ಗುರಿಯಾಗಿದೆ. ಬೇಲಿಯೇ ಎದ್ದು ಹೊಲ ಮೇಯುವಾಗ ಹೇಳುವರ್ಯಾರು, ಕೇಳುವರ್ಯಾರು? ಕರ್ನಾಟಕ ಸರ್ಕಾರವು 6 ಅಕ್ಟೋಬರ್ 2016 ಸಂಡೂರು ಪ್ರದೇಶದಲ್ಲಿನ ಸಿ ವರ್ಗದ ಗಣಿಗಾರಿಕೆಯ ಪ್ರದೇಶಗಳ 14 ಗಣಿಗಳನ್ನು ಈ ಹರಾಜು ಮೂಲಕ ಹರಾಜು ಹಾಕಿರುತ್ತದೆ. ಸ್ವಾಮಿಮಲೈ ಅರಣ್ಯ ಪ್ರದೇಶದಲ್ಲಿ ಬರುವ
ಪಾರ್ವತಿ ಹಾಗೂ ಕುಮಾರಸ್ವಾಮಿ ದೇವಸ್ಥಾನದ ಹತ್ತಿರವಿದ್ದು ಈ ಎರಡೂ ಗಣಿ ಕಂಪನಿಗಳನ್ನು ಈ ಹರಾಜು ಪ್ರಕ್ರಿಯೆಯಿಂದ ಕೈಬಿಡುವಂತೆ ಅಕ್ರಮ ಗಣಿಗಾರಿಕೆಯ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿದಾರರಾದ ಸಮಾಜ ಪರಿವರ್ತನಾ ಸಮುದಾಯದ ಸಹೋದರರ ಸಂಘಟನೆಯಾದ ಜನಸಂಗ್ರಾಮ ಪರಿಷತ್ ಬಳ್ಳಾರಿ ಸಿಇಸಿಗೆ ದಿನಾಂಕ 18 ನವೆಂಬರ್ 2015 ಪತ್ರ ಬರೆದು ಮನವರಿಕೆ ಮಾಡಿಕೊಟ್ಟಿತ್ತು. ಸುಪ್ರೀಂ ಕೋರ್ಟ್ ನಿರ್ಮಿಸಿದ ಕಮಿಟಿ ಕೂಡ ಇವತ್ತು ಮಲಕಂಬಿಟ್ಟಿದೆ. 3 ತಿಂಗಳಾದ್ರೂ ಇವತ್ತಿಗೆ ವರದಿ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂದರೆ ಅದಕ್ಕೆ ಒತ್ತಡ ಇದೆ ಆ ಟೀಮಿಗೆ. ಒಂದು ಸುಪ್ರೀಂ ಕೋರ್ಟ್ ಈ ನೇತೃತ್ವ ತಂಡ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಕ್ಕೆ ಇಲ್ಲಿ ಒಂದು ಇದು ವಾತಾವರಣ ಇಲ್ಲ ಅಂದರೆ ಇನ್ನು ಗುಡಿಯ ರಕ್ಷಣೆ ಬಗ್ಗೆ ಎಷ್ಟು ಮಟ್ಟಿಗೆ ಈ ವರದಿ ಕೊಡ್ತಾರೆ? ಈ ನಮಗೆ ಆಂತರಿಕವಾಗಿ ಬಂದಿರೋ ಮಾಹಿತಿ ಪ್ರಕಾರ ಇದು ಒಂದು ಏನೋ ಹುನ್ನಾರ ನಡೆದಿದೆ ಅಂತೇಳಿ ನನಗೆ ಗೊತ್ತಾಗಿದೆ. 1200 ವರ್ಷ ಪುರಾತನದ ರಾಷ್ಟ್ರಕೂಟ ಬಾದಾಮಿ ಚಾಲುಕ್ಯರಿಂದ ನಿರ್ಮಿತ ಸಂಡೂರಿನ ಪಾರ್ವತಿ ಕಾರ್ತಿಕೇಯ ದೇವಸ್ಥಾನಕ್ಕೆ ಗಣಿಗಾರಿಕೆಯಿಂದ ಕಂಟಕ ಒದಗಿ ಬಂದಿದೆ. ದೇವಾಲಯಗಳು ಅಳುವಿನಂಚಿನಲ್ಲಿವೆ. ಕೇಂದ್ರ ಸರ್ಕಾರದ ಭಾರತೀಯ ಪುರಾತತ್ವ ಇಲಾಖೆಯ ಸುಪರ್ದಿಯಲ್ಲಿದ್ದರೂ ದೇವಾಲಯಕ್ಕಿಲ್ಲ ರಕ್ಷಣೆ. ಗಣಿಗಾರಿಕೆಯಿಂದ ಪ್ರಾಚೀನ ದೇಗುಲಗಳನ್ನು ರಕ್ಷಿಸುವಂತೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿಗೆ ಬೆಲೆ ಕೊಡದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಶ್ರೀಕುಮಾರಸ್ವಾಮಿ ಬೆಟ್ಟವನ್ನು ರಾಷ್ಟ್ರೀಯ ಪಾರಂಪರಿಕ ತಾಣವೆಂದು ಘೋಷಿಸಿ ದೇವಾಲಯಗಳ ರಕ್ಷಣೆ ಮಾಡಬೇಕಾಗಿ ಹೋರಾಟಗಳು ನಡೆಯುತ್ತಿವೆ. ಶ್ರೀಕುಮಾರಸ್ವಾಮಿ ದೇಗುಲ ಉಳಿದರೆ ಮಾತ್ರ ಸಂಡೂರು ಉಳಿದಿದೆ. ಹಿಂದೊಮ್ಮೆ ಕಾಲದಲ್ಲಿ ಸಂಡೂರ್ ಎಂಬುದು ರಮ್ಯ ಸೊಬಗಿನ ತಾಣ, ಪುಣ್ಯ ಪುರುಷರು ಋಷಿಮುನಿಗಳು ಸಂಚರಿಸಿದಂತಹ ತಪೋವನ. ಖನಿಜ ಬೆಟ್ಟದ ಮಡಿಲಲ್ಲಿರುವ ಪಾರ್ವತಿ ಸುತನ ಮಂದಿರ ನೋಡಲೆರಡು ಕಂಗಳು ಸಾಲವು ದೇಗುಲವದು ಬಹು ಸುಂದರ. ಕಣ್ಣಿಗೆ ಬಿತ್ತು ಬೆಟ್ಟದ ಗರ್ಭದ ಸಂಪತ್ತು, ಪೈಶಾಚಿಕ ಕೃತ್ಯಕ್ಕೆ ಹಿಳಿದೆ ಬಿಟ್ಟಿತು ಗಿರಿವನಗಳಿಗಾಯಿತು ಆಪತ್ತು. ಬೆಟ್ಟದ ಗರ್ಭವ ಬಗೆ ಬಗೆಯುತ್ತಾ ಹದಿರಿನ ಕಲ್ಲನ್ನು ಪುಡಿ ಪುಡಿ ಮಾಡುತ್ತಾ ವಿದೇಶದ ಜೊತೆ ವ್ಯಾಪಾರವ ಮಾಡುತ್ತಾ ಬಂದಿತು ಹಣ ಕಿಸೆ ತುಂಬುತ್ತಾ. ಈ ಹೋರಾಟ ಕೇವಲ ಹಿಂದೂ ಸಮುದಾಯದ ಹೋರಾಟ ಅಲ್ಲ, ಇದು ಸಂಡೂರಿನ ನಾಗರಿಕನ ಪ್ರತಿಯೊಬ್ಬರ ಹೋರಾಟ ಆಗಲಿ ಅಂತ ಒಂದು ಆಶಯ. ಸಂಡೂರು ತಾಲೂಕಿನ ಶ್ರೀ ಕುಮಾರಸ್ವಾಮಿ ದೇವಸ್ಥಾನವನ್ನು ಹಾಗೂ ಬೆಟ್ಟವನ್ನು ರಾಷ್ಟ್ರೀಯ ಸಂರಕ್ಷಿತ ಸ್ಮಾರಕವೆಂದು ಘೋಷಿಸುವ ಬಗ್ಗೆ ಕುಮಾರಸ್ವಾಮಿಗೆ ಕಂಟಕ ಬಂದಿರೋ ಏನಂದ್ರೆ, ಈಗ ಈ ಕೆಲವೇ ಮೀಟರ್ಗಳ ದೂರದಲ್ಲಿ, ಸುಮಾರು ಒಂದು 300-350 ಮೀಟರ್ ದೂರದಲ್ಲಿ HT ಮೈನಿಂಗ್ ಇದೆ, ಮತ್ತು ಒಂದು 400 ಮೀಟರಲ್ಲಿ ಕಾರ್ತಿಕೇಯ ಮೈನಿಂಗ್ ಇದೆ. ಎರಡು ಮೈನಿಂಗನ್ನು ಈ ದೇವಸ್ಥಾನಕ್ಕೆ ಧಕ್ಕೆ ಆಗ್ತಾ ಇದೆ ಅಂತೇಳಿ ನಾವು ಈ ಎರಡು ಮೈನಿಂಗ್ ಲೀಸ್ಗಳನ್ನು ಕ್ಯಾನ್ಸಲ್ ಮಾಡೋಕ್ಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಜನಸಂಗ್ರಾಮ ಪರಿಷತ್ನಿಂದ ಅಕ್ರಮ ಗಣಿಗಾರಿಕೆ ಹಾಗೂ ಬಂಡವಾಳಶಾಹಿಗಳ ವಿರುದ್ಧ ಹೋರಾಟ ಮಾಡಿಕೊಂಡು ಬಂದಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಸಿದ್ದರಾಮಯ್ಯ ಅವರು ಯಾರು ಅಕ್ರಮ ಗಣಿಗಾರಿಕೆಯ ವಿರುದ್ಧ ಬೆಂಗಳೂರಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದರು, ಕರ್ನಾಟಕದ ಜನತೆಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಪಾದಯಾತ್ರೆ ಮತ್ತು 2013 ಚುನಾವಣೆಯ ಮೊದಲು, ಅದನ್ನು ಎತ್ತಿ ಹಿಡಿಬೇಕು, ದ್ರೋಹ ಬಗೆಯಬಾರದು. ಅವರು ಮತ್ತೆ ಆ 2 ಕಿಲೋಮೀಟರ್ ಡಿಸ್ಟೆನ್ಸನ್ನು ಮಾಡಿ ಅಲ್ಲಿ ಯಾವುದೇ ಗಣಿಗಾರಿಕೆ ಇದೆಲ್ಲ ಅದನ್ನು ಕೊಡಬಾರದು. ಸಂಡೂರಿನ ಗಣಿ ಅಬ್ಬರದ ಕೂಗು ವಿಧಾನಸೌಧಕ್ಕೆ ಕೇಳಿಸಲು ಖ್ಯಾತ ಛಾಯಾಗ್ರಾಹಕರಾದ ಸುಧೀರ್ ಶೆಟ್ಟಿ ಅವರ ಕ್ಯಾಮರಾ ಕಣ್ಣಲ್ಲಿ ಸೆರೆ ಹಿಡಿದ ಚಿತ್ರಪಟಗಳನ್ನು ದಿನಾಂಕ 27 ನವೆಂಬರ್ 2017 ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಪ್ರದರ್ಶನ ಏರ್ಪಡಿಸಲಾಯಿತು. ಚಿತ್ರವೀಕ್ಷಣೆಗೆ ಬಂದ ಹಿರಿಯ ಸಾಹಿತಿ ಡಾಕ್ಟರ್ KS ನಿಸಾರ್ ಅಹಮದ್ ರವರು ಇದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ದೇವಸ್ಥಾನದ ಸಮ್ಮುಖದಲ್ಲೇ ಮಾಡ್ತಾ ಇರೋ ಪಕ್ಕದಲ್ಲೇ ದೇವ್ರಿಗೂ ಕನ್ನ ಹಾಕ್ತಿರೋಂಥ ನೀಚರು, ಇಂಥವ್ರ ಬಗ್ಗೆ ನಾವೇನು ಹೇಳೋಣ? ಅವ್ರು ದೇವ್ರ ಸದ್ಬುದ್ಧಿ ಕೊಡಲಿ. ಆಗಿದೆ ಕಡಿಮೆ ಅಂತ ಅಂದರೆ ನಿಯಮಾದಿಗಳಿಂದ ಸ್ವಲ್ಪ ತಡೆ, ಆದರೆ ಒಳಗೊಳಗೆ ನಡೀತಿದೆ ರಾಜಕೀಯ ನಡೀತಿದೆ, ಇದೊಳಗೊಳಗೆ ನಡೀತಿದೆ ಈ ಕೆಲಸ. ಅದು ಪೂರ್ತಿ ನಿಲ್ಲಿಸೋವರೆಗೂ ಅದು ನಮಗೆ ಒಂದು ರೀತಿ ಯಶಸ್ಸನ್ನು ತಂದುಕೊಡಲ್ಲ. ಅಲ್ಲೂ ನೋಡಿ, 7-8 ಶತಮಾನದ ಚಾಳುಕ್ಯ ಮತ್ತು ರಾಷ್ಟ್ರಕೂಟರು ಆಮೇಲೆ ಅದನ್ನು ಜೀರ್ಣೋದ್ಧಾರ ಮಾಡಿದಂಥ ದೇವಸ್ಥಾನದ ಎದುರು ಒಂದು ಕೆಂಪು ರಕ್ತದ ಬರೆ ಇದೆ. ಇಂಥ ರಕ್ತದ ಬರೆಗಳು ಬರಬಾರ್ದು, ಮನುಷ್ಯರ ಮೇಲೆ ಬರಲಿ ಆದರೆ ತಾಯಿಗೆ ಭೂಮಿ ತಾಯಿಗೆ ಬರಬಾರ್ದು. ರಕ್ತ ಕಾರ್ಕೊಂಡು ಚೀರ್ತಿಯಾಳೆ, ಮೌನವಾಗಿ ಚೀರ್ತಿಯಾಳೆ ಭೂತಾಯಿ, ಇಂಥದ್ದು ಹೋಗಬೇಕು. ನಾವು ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಕೊಡೋದಿಲ್ಲ ಅಂಥೇಳಿ ಸರ್ಕಾರ ಗಣಿಗಾರಿಕೆಯ ವಿರುದ್ಧವಾಗಿದೆ ಅಂಥೇಳಿ ಈ ಸರ್ಕಾರ ಬಂದಿದೆ ಇವತ್ತು. ಈ ಸರ್ಕಾರ 2015 ಇದೇ ಪುರಾತತ್ವ ಏನು 7 ಅಥವಾ 8 ಶತಮಾನದ ದೇವಸ್ಥಾನ ಇದೆ, ಈ ದೇವಸ್ಥಾನದ ಸುತ್ತಮುತ್ತ 2 ಕಿಲೋಮೀಟರ್ವರೆಗೆ ಗಣಿಗಾರಿಕೆ ಮಾಡಬಾರ್ದಂಥ ಒಂದು ಕಾನೂನು ಇತ್ತು ರಾಜ್ಯ ಪುರಾತತ್ವ ಇಲಾಖೆಯದು. ಆದರೆ 2015 ಕೆಲವೊಂದು ಗಣಿಗಾರಿಕೆಗಳಿಗೆ ಗುತ್ತಿಗೆ ಕೊಡಬೇಕು ಅಥವಾ ಇನ್ನೂ ಒಂದು ಯಾವುದೋ ಉದ್ದೇಶ ಇಟ್ಕೊಂಡು
ಯಾವುದು ಈ ಒಂದು ರಾಜ್ಯ ಪುರಾತತ್ವ ಇಲಾಖೆಯಲ್ಲಿ 2 ಕಿಲೋಮೀಟರ್ ಇದ್ದಿದ್ದ ಕಾನೂನನ್ನು 300 ಮೀಟರ್ಗೆ ಇಳಿಸಿದ್ದಾರೆ. ಜನಸಂಗ್ರಾಮ ಪರಿಷತ್ ಸಂಘಟನೆಯ ಮುಖಾಂತರ ದಿನಾಂಕ 11 ಡಿಸೆಂಬರ್ 2017 ಸ್ವಯಂ ಘೋಷಿತ ಬಂದ್ಗೆ ಸಂಡೂರಿನ ಜನ ತಮ್ಮ ಆರಾಧ್ಯ ದೈವ ಶ್ರೀ ಕುಮಾರಸ್ವಾಮಿಯ ಉಳಿವಿಗಾಗಿ ಉತ್ತಮ ಬೆಂಬಲ ಸೂಚಿಸುವುದಲ್ಲದೆ ಅದೇ ದಿನ ಸಂಡೂರಿನ ವಿರಕ್ತ ಮಠದ ಪ್ರಭುಸ್ವಾಮಿಗಳ ನೇತೃತ್ವದಲ್ಲಿ ಸಂಡೂರಿನಿಂದ ಶ್ರೀ ಕುಮಾರಸ್ವಾಮಿ ಬೆಟ್ಟದವರೆಗೆ ಪಾದಯಾತ್ರೆ ನಡೆಸಲಾಯಿತು. ಶ್ರೀ ಕುಮಾರಸ್ವಾಮಿ ದೇವಸ್ಥಾನದ ಬಗ್ಗೆ ರಾಮಾಯಣದಲ್ಲಿ ಕೂಡ ಉಲ್ಲೇಖ ಬರ್ತದೆ ಅಂತ ಅಂದರೆ ಇದರ ಪ್ರಾಚೀನತೆ ಎಷ್ಟದೆ ಅಂತ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಏನು ಸರ್ಕಾರದವರು ಮಲ್ಲೇಖ 1958 ಆಮೇಲೆ 78 ಏನು ಅಧ್ಯಯನ ಮಾಡಿತ್ತಲ್ಲ, 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರಾಚೀನ ಸ್ಮಾರಕಗಳು ಎಲ್ಲಿರ್ತವೆ ಅಲ್ಲಿ ಯಾವುದೇ ಉದ್ದಿಮೆ ಆಗಲಿ ಮತ್ತೊಂದಾಗಲಿ ಮಾಡಬಾರ್ದು ಅಂತ ಏನು ಹೇಳಿದ್ರಲ್ಲ, ಅದಕ್ಕೆ ಸರ್ಕಾರದವರು ಬದ್ಧರಿರಬೇಕು. ಕುಮಾರಸ್ವಾಮಿ ದೇವಸ್ಥಾನದ ಸುತ್ತಮುತ್ತಲೂ ಪಶ್ಚಿಮ ಘಟ್ಟದಲ್ಲಿ ಇರತಕ್ಕಂಥ ಏನು ಪಕ್ಷಿ ಸಂಕುಲ ಇಲ್ಲಿ ನಾವು ಕಾಣ್ತೇವೆ, ಆಮೇಲೆ ಆಯುರ್ವೇದಿಕ ಸಸ್ಯಗಳು ಇಲ್ಲಿ ಅದಾವೆ, ಆಮೇಲೆ ಕಾಡು ಪ್ರಾಣಿಗಳು ಇವತ್ತೇ ಗಣಿಗಾರಿಕೆ ಅತಿಯಾದಂಥ ಗಣಿಗಾರಿಕೆಯಿಂದ ಇವತ್ತು ಕಾಡು ಪ್ರಾಣಿಗಳು ಊರಿಗೆ ಬಂದು ಮನುಷ್ಯರನ್ನು ತಿನ್ನುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಹೀಗಾಗಿ ಇಂಥ ಪ್ರಕೃತಿ ಸೌಂದರ್ಯ ಉಳಿಬೇಕಾಗಿತ್ತು ಅಂತಂದರೆ ಕುಮಾರಸ್ವಾಮಿ ದೇವಸ್ಥಾನದ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನು ಸರ್ಕಾರದವರು ನಿಷೇಧ. ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸಂಡೂರಿಗೆ ಭೇಟಿ ಕೊಟ್ಟಾಗ ಮನವಿ ಪತ್ರ ಸಲ್ಲಿಸಲಾಯಿತು. ದಿನಾಂಕ 7 ಸೆಪ್ಟೆಂಬರ್ 2017 ಕೇಂದ್ರ ಪ್ರಾಚೀನ ಪುರಾತತ್ವ ಇಲಾಖೆಯ ಅಧಿಕಾರಿ ಶ್ರೀಮತಿ ಸತ್ಯಭಾಮ ಇವರ ನೇತೃತ್ವದ ತಂಡವು ಶ್ರೀ ಕುಮಾರಸ್ವಾಮಿಯ ಸನ್ನಿಧಿಗೆ ಭೇಟಿ ನೀಡಿದಾಗ ಜನಸಂಗ್ರಾಮ ಪರಿಷತ್ ವತಿಯಿಂದ ದೇಗುಲ ಉಳಿವಿಗಾಗಿ ಮನವಿ ಪತ್ರ ಸಲ್ಲಿಸಲಾಯಿತು. ದಿನಾಂಕ 14 ಅಕ್ಟೋಬರ್ 2017 ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಸುಭಾಷ್ ಚಂದ್ರ ಕುಂಟಿಯವರು ಶ್ರೀ ಕುಮಾರಸ್ವಾಮಿಯ ಸನ್ನಿಧಿಗೆ ಭೇಟಿ ನೀಡಿದಾಗ ಜನಸಂಗ್ರಾಮ ಪರಿಷತ್ ವತಿಯಿಂದ ದೇಗುಲ ಉಳಿವಿಗಾಗಿ ಮನವಿ ಸಲ್ಲಿಸಲಾಯಿತು. ದಿನಾಂಕ 3 ಅಕ್ಟೋಬರ್ 2017 ಸುಪ್ರೀಂ ಕೋರ್ಟ್ ನಿರ್ಮಿಸಿದ ತಂಡವಾದ ಡಾಕ್ಟರ್ ಮಂಜುಳಾ ಅವರ ನೇತೃತ್ವದ ಕಮಿಟಿಯು ಶ್ರೀ ಕುಮಾರಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಜನಸಂಗ್ರಾಮ ಪರಿಷತ್ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು. ಅಕ್ರಮ ಗಣಿಗಾರಿಕೆಯಿಂದ ಸುಮಾರು 70 ಗಣಿ ಕಂಪನಿಗಳು ಸುಪ್ರೀಂ ಕೋರ್ಟ್ ಆದೇಶಾನುಸಾರವಾಗಿ ಮುಚ್ಚಿರುತ್ತದೆ. ಇದರ ಪರಿಣಾಮವಾಗಿ ಮಾಡಿದ್ದುಣ್ಣೋ ಮಾರಾಯ ಎನ್ನುವ ಗಾದೆಯ ಪ್ರಕಾರ ತಮ್ಮ ಕೈಯಾರೆ ಭೂತಾಯಿಯ ಗರ್ಭ ಸಿಡಿದ ಪಾಪಕ್ಕೆ ಗಣಿ ಕಾರ್ಮಿಕರು ಹುಟ್ಟಿದ ಊರನ್ನು ಬಿಟ್ಟು ಗೂಳೆ ಹೋಗುವ ಪರಿಸ್ಥಿತಿ ಎದುರಾಗಿದೆ. ಒಂದು ಕಾಲದಲ್ಲಿ ಕಾಶ್ಮೀರವನ್ನೇ ನಾಚಿಸುವಂತಿದ್ದ ಸಂಡೂರು ಇಂದು ತಾಯಿ ಬಿಟ್ಟ ತಬ್ಬಲಿನಂತಾಗಿ ದಿಕ್ಕೆಟ್ಟು ನಿಂತಿದೆ. ಪ್ರತಿಯೊಬ್ಬರಲ್ಲಿ ಒಬ್ಬ ಬುದ್ಧ ಇರ್ತಾನೆ, ಪ್ರತಿಯೊಬ್ಬರಲ್ಲೂ ಒಬ್ಬ ರಾವಣನೂ ಇರ್ತಾನೆ. ನಮ್ಮ ಮಕ್ಕಳಲ್ಲಿ ಖುಷಿಯಿಂದ ಕಣ್ಣೀರು ಬರಬೇಕೇ ವಿನಃ ಮೈನ್ಸ್ ತೋಳಿನಿಂದಲ್ಲ. ನೀವು ಧ್ವನಿ ಎತ್ತಿ ಸಂಡೂರು ಇತಿಹಾಸ ಸೇರುವುದು ಬೇಡ, ವರ್ತಮಾನದಲ್ಲೇ ಇರಲಿ. ಸೇವ್ ಸ್ಕಂದ, ಸೇವ್ ಸಂಡೂರ್. ಇದು ನಿಮ್ಮ ಊರು.